ಬರೀ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್, ತಿಂಗಳಲ್ಲಿ 20 ದಿವಸ ಕೆಲಸ, 80,000 ರೂಪಾಯಿವರೆಗೂ ಪ್ರಾಫಿಟ್ ಮಾಡ್ಬೋದು ಈ ಬಿಸ್ನೆಸ್ನಾಗ. ಯಪ್ಪೋ, ರೈಲ್ ಬಿಡಕತ್ತ ಅನ್ಕೊಂಡ್ರನ್ನ, ನಾನ್ಯಾಕೆ ರೈಲ್ ಬಿಡ್ರಪ್ಪ? ನಮ್ಮ ಅಕ್ಕ ಪಕ್ಕದಾಗ ಇರ್ತಾವ್ರಿ ಅವಕಾಶಗಳು, ಕಣ್ ತೆಗೆದು ನೋಡ್ಬೇಕು. ಹಂಗಂದ್ರೆ ಯಾವ್ದಂತೀರಿ ಇದು ಬಿಸ್ನೆಸ್? ನಾನು ಹೇಳಂಗಿಲ್ರಪ್ಪ, ಈ ವಿಡಿಯೋ ನೋಡ್ಕೊಂಬರ್ರಿ, ಮುಂದೆ ಮಾತಾಡೋಣ. ಸಾಧನ ಇಲ್ಲಿವರೆಗೆ ಬಂದ ಪೀಲರ್ ಹೀಗಂದ್ರೆ ಬರ್ತದೆ, ಹೀಗಂದ್ರೆ ಬರೋದಿಲ್ಲ. ಇದಾಗಲ್ಲ ನೀವು ಹೀಗೆ ಇಟ್ಟ ಕೂಡ ಸೆಟ್ ಆಗುತ್ತೆ. ಹೇಗೆ ಇದು ಮೂವಿಂಗ್ ಇದೆ, ಇದು ಮೂವಿಂಗ್ ಇರೋದ್ರಿಂದ ನೀವು ಹೇಗೆ ಇಡಿ, ಇಲ್ಲ ನಿಮ್ಮ ತಂಗಿ 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 ಇಲ್ಲ, ಹೇಗೆ ಇಡಿ ತನ್ನಷ್ಟಕ್ಕೆ, ಹೇಗೆ ಇಡಿ ತನ್ನಷ್ಟಕ್ಕೆ ಸೆಟ್ ಆಗ್ತದೆ. ಪರ್ಫೆಕ್ಟ್ ಟಾಪ್ 1 mm 1 mm 1 mm 1 mm ತೆಗಿತದೆ. ಅಥವಾ ನೀವು ಒಂದ್ವೇಳೆ ಮೇಲಿನ ಟಾಪ್ ಹಾರಿಜಾಂಟಲ್ ರೌಂಡ್ 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 ರೌಂಡ್, ಇದು ಮಾಪಕ ಅಂದ್ರೆ ಇದು ನೋಡಿ, ಇದು ಅಳತೆ ಮಾಡುತ್ತೆ, ಇದು ಕಟ್ ಮಾಡಿದೆ 1 mm 1 mm ಸ್ಪೀಡ್ ಸ್ಲೋ ನೋ ಪ್ರಾಬ್ಲಮ್ ಪೀಲರ್. ಅಲ್ಲದೆ ಪಪಿತಾ ಮ್ಯಾಂಗೋ ಆಪಲ್, ಇದು ಬ್ಲೇಡ್ ಕಟ್ ಆಗೋದೇ ಇಲ್ಲ, ತುಂಡಾಗಲ್ಲ, ಮುರಿಯಲ್ಲ, ತೊಕ್ಕಿಡಿದಿಲ್ಲ. ಯಾಕೆ ಗೊತ್ತಾ, ಕಟ್ಟಾಗುವ ವಸ್ತು ಅಲ್ಲ ಇದು. ಇಲ್ಲಿ ನೋಡಿ, ಇದು ಟೇಬಲ್ಗೆ ತಾಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹೇಳಿದ್ರೆ ಬಜೆಟ್ ರೆಡಿ, ಸುಲಭವಾಗಿ ಬರೋಲ್ಲ. ಇದು ನಿಮಗೆ ಸಿಸ್ಟಮ್ ಬೇಕು, ಯಾಕೆಂದ್ರೆ ಮಾಡಕ್ಕೆ ಜುಟ್ ಇಡ್ಕೋಬೇಕು. ಇಲ್ಲಿ ಗ್ಯಾಪ್ ಇಡಬಾರ್ದು, ಗ್ಯಾಪ್ ಇದ್ರೆ ಅಲ್ಗಾಡುತ್ತೆ, ಅಲ್ಗಾಡಬಾರ್ದು. ಹೀಗೆ ಇಟ್ಕೊಳ್ಬೇಕಮ್ಮ. ಈಗ ಇಲ್ಲಿಂದ ಹೇಳಿದ್ರೆ ಫುಲ್ ಬಜ್ಜಿ ಬರ್ತದೆ, ಇಲ್ಲಿಂದ ಹೇಳಿದ್ರೆ ಕ್ವಾರ್ಟರ್ ಬಜ್ಜಿ ಬರ್ತದೆ, ಇಲ್ಲಿಂದ ಹೇಳಿದ್ರೆ ಹಾಫ್ ಬಜ್ಜಿ ಬರ್ತದೆ. ಇದು ಫುಲ್ ಬಜ್ಜಿ. ಅದರ ಪಲಾವ್ ಮಾಡಬೇಕು, ಪಲಾವ್ ಬಿರಿಯಾನಿ ಕ್ಯಾಬೇಜ್ ಅರ್ಧ ಮಾಡಬೇಕು. ಇಲ್ಲಿ ಬರಲ್ಲ, ಇಲ್ಲಿ ಮಾಡಬಾರ್ದು, ಇಲ್ಲಿ ಮಾಡ್ಬೋದಲ್ಲ. ಪಲಾವ್ ಬಿರಿಯಾನಿ ಸಬ್ಜಿ ಸಲಾಡ್ ಪಾನಿಪುರಿ ಬೇಲ್ಪುರಿ ಚರ್ಮುರಿ ಚೈನೀಸ್. ಆಕಾಶವಾಗಿ ಕೈ ತಾಕ್ತಾವ್, ಕೈ ತಾಕ್ತಾವ್. ಸಣ್ಣ ಸಣ್ಣ ಮಕ್ಕಳಿಗೆ ಏನಾಗ್ತಾ ಒಳಗೆ ಡೇಂಜರ್ ಇಲ್ಲ. ಮತ್ತೆ ಇದು ಬಜ್ಜಿ ಮಾಡಿ, ಬೋಂಡ ಮಾಡಿ, ಚಿಪ್ಸ್ ಮಾಡಿ, ಉಪ್ಪಿನಕಾಯಿ ಮಾಡಿ, ಮಾವಿನಕಾಯಿ ಸೀಸಲ್ ಮಾವಿನಕಾಯಿ, ಆಯ್ತಾ? ಒಟ್ಟಿಗೆ 7 ಕೆಲಸ ಆಗುತ್ತೆ. ಮತ್ತೆ ಇದ್ರ ಬೆಲೆ ಎಷ್ಟು? ಬರೀ 50 ರೂಪಾಯಿ. ಇಲ್ಲಿ ನೋಡಿ, ತಾಳ್ಮೆ ನೋಡಿ, ಕಲ್ಲು ಮಣ್ಣು ಬೇರು ನಾರು ಕೊಳೆ ಗಲಿ ಜೂಸಿ ಬೇಕೆಮಿ ಕಲ್ಕೊಳ ಕಾಪಾಳಕ್ಕೆ ಹಾಕಿ ಕ್ಷಣ ಮಾತ್ರದಲ್ಲಿ ಅಕಸ್ಮಾತ್ ಬೆಳೀತಾಕ್ ಡೇಂಜರ್ ಇಲ್ಲ. ಇದಾಗ ಡೇಂಜರ್ ಇಲ್ಲ. ಇದನ್ನ 90 ರೂಪಾಯಿ ಸೇಲ್ ಮಾಡಬೇಕು, ಅಂಗಡಿ ಬಾಡಿಗೆ ಇಲ್ಲ, ಧರ್ಮಿ ಕೊಟ್ಟಿದ್ದಾರೆ, ಅದನ್ನ ನಾನು 50 ರೂಪಾಯಿ ಸೇಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ಆಯ್ತು ತಗೊಳ್ಳಿ. ಅದೇ ರೀ ಪಾ, ನಾವು ಇವತ್ತು ಕವರ್ ಮಾಡ್ಕೊಂಡಿರೋ ಬಿಸ್ನೆಸ್ ಬಂದ್ಬಿಟ್ಟು ವೆಜಿಟೇಬಲ್ ಫೀಲರ್ ರೀ. ಅವರ ಅಕ್ಕರ ಅಣ್ಣರ ಅಜ್ಜರ ಅಪ್ಪರ ಸಾವುಕಾರ ಸಂಡೇ ಕ್ರಿಯೇಷನ್ಸ್ ವತಿಯಿಂದ ನಾನೇ ಬಾಸು ಅನ್ನೋ ಕಾರ್ಯಕ್ರಮ ಎಪಿಸೋಡ್ 2ಗೆ ತಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ ರೀ. ಇವತ್ತಿನ ಬಿಸ್ನೆಸ್ದು ಪ್ರೋಸೆಸ್ ನೋಡೋದಾದ್ರೆ ಇದು ವೆಜಿಟೇಬಲ್ ಫೀಲರ್ ರೀ. ಪ್ರೋಸೆಸ್ ಭಾಳ ಸಿಂಪಲ್ ಐತ್ರಿ ಇದು. ಏನಂದ್ರೆ ವೆಜಿಟೇಬಲ್ ಮೇಲೆ ಏನು ಇರ್ತೈತೆ ರೀ, ಅದು ಲೇಯರ್ನು ಅಂತ ತೆಗೆಯಂಥ ಕೆಲಸ ಮಾಡ್ತದ್ರಪ್ಪ. ಇದು ಇದು ಕುಕುಂಬರ್, ರ್ಯಾಡಿಶು, ಬೀಟ್ರೂಟು, ಕ್ಯಾರೆಟ್, ಬನಾನಾ, ಪೊಟ್ಯಾಟೊ, ಇದೇನೈತಿ ಇದ್ರ ಬ್ಯಾಗಿಂದ ಲೇಯರ್ ತೆಗಿತೈತ್ರಪ್ಪ. ಇದು ನೀವು ಪ್ರೋಸೆಸ್ನಾಗ ನೋಡಿರ್ಬೋದು, ಅವ ಹೇಳಿರೋ ಪ್ರಕಾರ ಇದು ಸೇಫ್ಟಿನೇ ಐತ್ರಿಪ್ಪ. ಇದು ಡಿವೈಸ್ ನಿಮಗೇನಾರು ಅಪ್ಪಿ ತಪ್ಪಿ ಕೈಗೆ ಏನಾರು ಬಿತ್ತು ಅಂದರೂ ಇದು ಗಾಯ ಆಗಂಗಿಲ್ಲ ರೀ, ಯಾಕಂದ್ರೆ ಅದು ಅಷ್ಟು ಫ್ಲೆಕ್ಸಿಬಲ್ ಇರ್ತೈತ್ರಿ, ಅದು ಮೂವ್ ಆಗಿಬಿಡ್ತೈತ್ರಪ್ಪ. ಇದು ಆಮೇಲೆ ನೆಕ್ಸ್ಟ್ ಟಾಪಿಂದ 1 mm ಪೀಸ್ಗಳು ತೆಗೆದು ಕೂಡ ತೋರಿಸಿದ್ರಿ ಅವ ಕಟ್ಟಿಂಗ್, ಅದು ಹಂಗೆ ಅಲೈನ್ ಆಗೈತ್ರಿ, ಅದು ತುಂಬ ಫ್ಲೆಕ್ಸಿಬಲ್ ಇಂದ ಬ್ಲೇಡ್. ಇದು ಪ್ರೋಸೆಸ್ ಯಾವುದೇ ರೀತಿ ನಿಮಗೆ ಸೇಫ್ಟಿಗೆ ಏನು ಇಶ್ಯೂ ಆಗಂಗಿಲ್ಲರಪ್ಪ. ಇದು ಇನ್ನು ಟ್ರೈನಿಂಗ್ ವಿಚಾರಕ್ಕೆ ಬರೋದಾದ್ರೆ ಒಂದು ದಿವಸ ನಿಂತ್ಕೊಂಡು ನೋಡಿಕೊಂಡು 2 ದಿವಸ ಪ್ರಾಕ್ಟೀಸ್ ಮಾಡಿ 4ನೇ ದಿವಸದಿಂದ ನೀವ ಮಾಡ್ಬೋದಪ್ಪ. ಅದನ್ನು ಏನಂದರೆ ಇದ್ರೊಳಗೆ ಮಾತಾಡೋ ಸ್ಕಿಲ್, ಟಾಕಿಂಗ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ಏನಂತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆರಿಪ್ಪ. ಇಲ್ಲಿ ಯಾಕಪ್ಪ ಅಂದರೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು, ನೀವು ಕ್ರಿಯೇಟಿವ್ ಆಗಿ ಮಾತಾಡಬೇಕು, ಜನಗಳಿಗೆ ಇಂಪ್ರೆಸ್ ಮಾಡಬೇಕು, ಡೆಮೋ ಮಾಡಬೇಕು, ತೋರಿಸ್ಬೇಕು, ಅದು ಒಂದು ಇಂಪಾರ್ಟೆಂಟ್ ಆಗತ್ತರಪ್ಪ. ನೀವು ಮಾತಾಡ್ತಾ ಮಾತಾಡ್ತಾ ಬರ್ತದ್ರಪ್ಪ, ಅದೇನೋ ಹೇಳ್ತಾರಲ್ರಿ, ಆಡ್ತಾ ಆಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂತ. ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಪ್ಪ, ಇದು ಮಾಡ್ಬೋದು ಟ್ರೈನಿಂಗ್ ವಿಚಾರಕ್ಕೆ ಬರೋದಾದ್ರೆ. ಇನ್ನು ಮೆಟೀರಿಯಲ್ ವಿಚಾರಕ್ಕೆ ಬರೋದಾದ್ರೆ ಇಂಡಿಯಾ ಮಾರ್ಟ್ನೊಳಗೆ ವೆಜಿಟೇಬಲ್ ಫೀಲರ್ ಅಂತ ಸರ್ಚ್ ಕೊಟ್ಟರೆ ಭಾಳ ಜನ ಡಿಸ್ಟ್ರಿಬ್ಯೂಟರ್ ಡೀಲರು ಸಿಗ್ತಾರೆ ರೀ. ಅವ್ರ ಹತ್ರ ನೀವು ಆನ್ಲೈನ್ ಆರ್ಡ್ರ್ ಮಾಡಿದ್ರಂತಂದ್ರೆ ಮನೆಗೆ ಡೆಲಿವರಿ ಬರ್ತದ್ರಪ್ಪ, ಹೋಲ್ಸೇಲ್ ರೇಟ್ನಾಗೂ ಸಿಗ್ತದೆ ನೋಡ್ರಿ. ಇನ್ನು ಮುಂದಿಂದು ಲೊಕೇಶನ್ ವಿಚಾರಕ್ಕೆ ಬರೋಣ್ರಿ. ಇದೇನಾಗತ್ತಪ್ಪ ಅಂತಂದ್ರೆ ನೀವು ಪರ್ಮನೆಂಟ್ ಯಾವುದೋ ಒಂದು ಅಂಗಡಿ ಒಳಗೆ ಇಟ್ಕೊಂಡಿದ್ರೆ ಬಿಸ್ನೆಸ್ ಆಗಂಗಿಲ್ಲ ರೀ. ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದು ಎಕ್ಸಿಬಿಷನ್ಸ್ ಇರ್ತಾವಲ್ಲ ರೀ, ಅವನ್ನ ಹುಡುಕೋಬೇಕು ರೀ, ಅದರೊಳಗೆ ಸ್ಟಾಲ್ ಹಾಕಬೇಕಪ್ಪ, ಅದರೊಳಗಡೆ ನೀವು ಡೆಮೋ ಕೊಡಬೇಕು, ಸೇಲ್ ಮಾಡಬೇಕು. ಅವಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಬಿಸ್ನೆಸ್ ಆಗತ್ತಿರಪ್ಪ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಲೊಕೇಶನ್ ಬಂದ್ಬಿಟ್ಟು ಎಲ್ಲೆಲ್ಲಿ ಎಕ್ಸಿಬಿಷನ್ಸ್ ನಡೀತಾವ್ರಿ, ಎಲ್ಲೆಲ್ಲಿ ಈ ಥರದ್ದು ಏನಾದರೂ ಶೋಗಳು ನಡೀತಾವ್ರಿ, ಎಲ್ಲೆಲ್ಲಿ ಓಪನ್ ಫಂಕ್ಷನ್ಸ್ಗಳು ಇರ್ತಾವ್ರಿ, ಅಂಥದ್ದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕ್ರಿಪ್ಪ. ಇನ್ನು ಮುಂದಿಂದು ಇನ್ವೆಸ್ಟ್ಮೆಂಟು ಪ್ರಾಫಿಟ್ ಬಗ್ಗೆ ವಿಚಾರ ಮಾಡಿರಿ ಸರ. ನೀವೇನು ಇಂಡಿಯಾ ಮಾರ್ಟ್ನೊಳಗೆ ಹೋಲ್ಸೆಲ್ನ ತೊಗೊಂಡ್ರೆ ಮಿನಿಮಮ್ 2,000 ಕ್ವಾಂಟಿಟಿ ಒಂದು ಪೀಸಿಗೆ 5 ರೂಪಾಯಿದಂಗೆ ಬಿಡ್ತದ್ರಿ. ಅಂದರೆ 2,000 ಪೀಸಿಗೆ 10,000 ರೂಪಾಯಿ ಹಾಕತ್ರಿ. 10,000 ರೂಪಾಯಿ ಒಂದು ಸಲ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ರಿ, ನೀವು ಎಕ್ಸಿಬಿಷನ್ ಒಳಗೆ ದಿನಕ್ಕೆ ಏನಿಲ್ಲ ಅಂದರೂ 100 ಪೀಸು ಖರ್ಚು ಹಾಕತ್ರಪ್ಪ. ನಿಮ್ಮದು ಡೆಮೋ ಕ್ರಿಯೇಟಿವ್ ಸ್ಕಿಲ್ ಮೇಲೆ ಅದು ಡಿಪೆಂಡಿಂಗ್ ಆಗತ್ತರಿ. ನೀವೇನು ದಿನಕ್ಕೆ 100 ಪೀಸು ಸೇಲ್ ಮಾಡಿದಿರಪ್ಪ ಅಂತ ಹೇಳಿದ್ರೆ ದಿನಕ್ಕೆ 5,000 ರೂಪಾಯಿ ಬರ್ತದ್ರಿ. 5,000 ರೂಪಾಯಿದೊಳಗೆ ನಿಮ್ಮದು ಅದರದ್ದು ಬಂಡವಾಳ ಒಂದು 500 ರೂಪಾಯಿ ತೆಗೆದಿಡ್ರಿ, ಯಾಕಂದ್ರೆ 100 ಪೀಸಿಗೆ. ಇನ್ನೊಂದು 500 ರೂಪಾಯಿ ಏನೈತಿ ಆ ವೆಜಿಟೇಬಲ್ಗೆ ತೆಗೆದಿಡ್ರಪ್ಪ. ಇನ್ನು 1,000 ರೂಪಾಯಿ ತೆಗೆದಿಟ್ರೆ ಅಂದ್ರೆ 4,000 ರೂಪಾಯಿ ದಿನಕ್ಕೆ ಉಳಿತದ್ರಿ. ಇನ್ನು 4,000
ಸಾವಿರ ರೂಪಾಯಿನ ನೀವು 20 ದಿವಸ ಕೆಲಸ ಮಾಡಿದ್ರಪ್ಪ ಅಂತ ಹೇಳಿದ್ರೆ 10 ದಿವಸಕ್ಕೆ 40,000 ರೀ, 20 ದಿವಸಕ್ಕೆ 80,000 ರೂಪಾಯಿ ಆಯ್ತುರಪ್ಪ. ಇದು ಏನಾಗತ್ತಿರಪ್ಪ ಎಕ್ಸಿಬಿಷನ್ ಅಂದ್ರೆ ಕಂಪ್ಲೀಟ್ 30 ಡೇಸ್ ಇರಂಗಿಲ್ಲ ರೀ, ಏನಂದ್ರೆ 20-22 ದಿವಸ 25 ದಿವಸ ಹಂಗಿರ್ತದ್ರಪ್ಪ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೀವು 20 ದಿವಸ ವಸ್ಟ್ ಕೇಸ್ ಇಟ್ಕೊಂಡ್ರೂ ಕೂಡ ನಿಮಗೆ 80,000 ರೂಪಾಯಿ ದಿನಕ್ಕೆ 100 ಪೀಸ್ ಸೇಲ್ ಮಾಡಿದರೂ ಕೂಡ ನೀವು ತೆಗೆದು ಬಿಡ್ತೀರಿ ನೋಡ್ರಪ್ಪ ಪ್ರಾಫಿಟ್. ನಾನು ಈ ಮೊದಲ ಹೇಳಿದಂಗೆ 10,000 ಇನ್ವೆಸ್ಟ್ಮೆಂಟ್ 80,000 ಪ್ರಾಫಿಟ್ ಬರೀ 20 ದಿವಸ ಕೆಲಸ ಮಾಡ್ಬೇಕ್ರಿ. ಇನ್ ಟೈಮಿಂಗ್ ಅಂತ ಹೇಳಿದ್ರೆ ಎಕ್ಸಿಬಿಷನ್ ಸ್ಟಾರ್ಟ್ ಆಕವಲ್ಲ ರೀ, 9:30 ಗಂಟೆ ಸ್ಟಾರ್ಟ್ ಆಕವ್ರಿ, ನೈಟ್ 10-11 ಗಂಟೆವರೆಗೆ ಇರ್ತಾವ್ರಪ್ಪ. ನೀವು ಇದು ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಇನ್ನು ಆಲ್ರೆಡಿ ವಿಚಾರಕ್ಕೆ ಬರೋದಾರ ನಾನು ಹೇಳಿದ್ನಲ್ರಿ, ತಿಂಗಳಾಗಿ 20 ದಿವಸ ಕೆಲಸ ಮಾಡ್ಬೇಕ್ರಿ, ಇನ್ನು 10 ದಿವಸ ರೆಸ್ಟ್ ತೊಗೊಳ್ರಿ. ಏನಂದ್ರೆ ಹುಡುಕಿ ಇಟ್ಕೋಬೇಕಪ್ಪ ನೀವು ಎಕ್ಸಿಬಿಷನ್, ಅದು ಇಂಪಾರ್ಟೆಂಟ್ ಆಗತ್ತೆ ರೀ ಇದ್ರೊಳಗೆ.